ಹಾಗಾದರೆ ನಿಜಕ್ಕೂ ಅರ್ಜುನ್ ಅವರಿಗೆ ಮಾರ್ಟಿನಿಂದ ಅನ್ಯಾಯ ಆಗಿದೆಯಾ? ಹೌದು ಸರ್, ಅದನ್ನ ಸಿನಿಮಾ ಮುಗಿಲಿ ಸರ್. ಓಕೆ, ಈ ಥರದ ಸಮಸ್ಯೆಗಳು ಬಂದಾಗ ಆ್ಯಕ್ಚುಲಿ ಹೀರೋ ಜೊತೆ ನಿಲ್ಲಬೇಕು, ಹೀರೋ ಮಾತಾಡಬೇಕು, ಒಂದಿಷ್ಟು ಕಾಂಪ್ರಮೈಸ್ ಮಾತಾಡಬೇಕು. ಧ್ರುವ ಅವರ ನಿಲುವು ಏನಾಗಿತ್ತು, ಈಗ ಅವರ ಒಡನಾಟ ಹೇಗಿದೆ, ಇಷ್ಟೆಲ್ಲ ಆದ್ರೂ ಕೂಡ ಒಂದು ರೇಂಜಿಗಿದೆ. ಅಂದರೆ ಯಾಕಂದರೆ ಕನ್ನಡ ಇಂಡಸ್ಟ್ರಿಗೆ ಹೀರೋ ಅಂತ ಮಾಡಿದ್ರು ಅರ್ಜುನ್, ಒಂದು 5 ರೂಪಾಯಿ ತೆಗೆದುಕೊಟ್ಟು ನೀನೇ ನನ್ನ ಸಿನಿಮಾಗೆ ಹೀರೋ ಅಂತ ಹೇಳಿದವ್ರು ನೀವು, ಕರ್ಕೊಂಬಂದು ಅದ್ದೂರಿಯಾಗಿ ಅದ್ದೂರಿ ಸ್ಥಾನದ ಸಿನಿಮಾ ಕೊಟ್ಟವ್ರು ನೀವು, ಅಲ್ಲಿಂದ ಇಲ್ಲಿವರೆಗೂ ಆ ಬಾಂಡಿಂಗ್ ಇತ್ತು. ಮಾರ್ಟಿನ್ ಆಗೋಕ್ಕೂ ಮೇನ್ ಕಾರಣನೂ ನೀವೇ. ಸೊ ಇಷ್ಟೆಲ್ಲ ಆದಮೇಲೂ ಎಲ್ಲೋ ಒಂದು ಕಡೆಗೆ ನೋವಿದ್ದೇ ಇರುತ್ತೆ ಜೊತೆಗಿದ್ದರು. ಸೊ ಸಿನಿಮಾ ಇಂಡಸ್ಟ್ರಿನಲ್ಲಿ ಎಲ್ಲವೂ ಸಹಜ, ಎಲ್ಲವೂ ಸಾಧ್ಯ, ಅಸಾಧ್ಯ ಕೂಡ ಇದೆ. ಬಟ್ ಇದು ಯಾಕೆ ಸಾಧ್ಯ ಆಗಲಿಲ್ಲ ಅಂತ ಎಲ್ಲ ಟೈಮ್ ಅಂತೀವಲ್ಲ ಸರ್. ಅಂದರೆ ನಾವು ಎಲ್ಲಿಂದ ಶುರು ಮಾಡಿರ್ತೀವಿ, ನಾವು ಎಲ್ಲಿಗೆ ಬಂದು ನಿಂತಿರ್ತೀವಿ, ಆ ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದೊಂದಿದೆ, ಆ ಕಾಲ ಉತ್ತರ ಮಾಡಬೇಕು ಅದಕ್ಕೆ. ಓಕೆ, ಒಂದು ಮೇಜರ್ಗೆ ಆರೋಪ ಬಂತು, ಆ ಆರೋಪದ ಬಗ್ಗೆ ಅರ್ಜುನ್ ಏನು ಹೇಳ್ತಾರೆ? ಯಾವ ಆರೋಪ ಸರ್? ಒಂದು ಯಾವುದೋ ಒಂದು ಸಣ್ಣ ಯಾವುದೋ ಪೇಮೆಂಟ್ ವಿಚಾರದಲ್ಲಿ. ಹೌದು, ಇದ್ರ ಸಿಜಿದು. ಎಸ್ ಎಸ್, ಓಪನ್ ಆಗಿ ಮಾತಾಡಿ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಏ 100% ಏನು ಅದರಲ್ಲಿ ಏನು ಮುಚ್ಚುಮರೆ ಏನಿಲ್ಲ ಸರ್. ಯಾಕೆಂತಂದ್ರೆ ಅರ್ಜುನ್ ದುಡ್ಡೇ ಮಾಡಬೇಕು ಅನ್ನಂಗಿದ್ರೆ 16 ವರ್ಷಕ್ಕೆ 6 ಸಿನಿಮಾ ಮಾಡಬೇಕಾಗಿರ್ಲಿಲ್ಲ. ಯಾವುದೋ ಒಂದು ಅದೊಂದು ಗುದ್ದಾಡಿದ್ರೆ ಆನೆಗೋಸ್ಕರ ಗುದ್ದಾಡೋಣ ಸರ್, ಇರುವೆಗೋಸ್ಕರ ಗುದ್ದಾಡೋ ಅವಶ್ಯಕತೆ ಇಲ್ಲ. ಅಂಬಾರಿ ಹೊಸ ಹುಡುಗನ ಸಿನಿಮಾ ಆಯ್ತಾ, ಅದಾದ್ಮೇಲೆ ಅದ್ದೂರಿಲೂ ಏನು ನಮಗೇನು ರೆಮೆಂಡ್ರೇಷನ್ ಬಂದಿರಲಿಲ್ಲ. ಓಕೆ, ಹೌದು, ಇಲ್ಲ, ಅದನ್ನು ಫ್ರೀಯಾಗಿ ಮಾಡಿದಂಥದ್ದೇ ಕಷ್ಟದಲ್ಲೇ ಮಾಡಿ, ಕಷ್ಟದಲ್ಲೇ ಮಾಡಿದ ಸಿನಿಮಾ. ಎಲ್ಲನೂ ಅಡ ಇಟ್ಟು, ಎಲ್ಲ ಪ್ರತಿಯೊಂದನ್ನು ಅಲ್ಲಿ ಇಲ್ಲಿ ಫ್ರೆಂಡ್ಸ್ಗಳ ಹತ್ರ ಸಾಲ ತಂದು ಅಲ್ಲಿ ತಂದು, ಯಾವುದೋ ಒಂದು 5-6 ಜನ ಪ್ರೊಡ್ಯೂಸರ್ ಎಲ್ಲ ಚೇಂಜ್ ಆದರು ಸರ್ ಅದಕ್ಕೆ. ಗೊತ್ತು ಆಯಿತಾ, ಅವತ್ತಿಗೆ ಬಂದಿದ್ದು ನನ್ನ ಫ್ರೆಂಡ್ಸು, ನಾಗಶೇಖರ್ ಫ್ರೆಂಡ್ಸ್ ಬಂದರು, ನನ್ನ ಮಂಡ್ಯ ಬೋರೇಗೌಡ ಅನ್ನೋ ಒಬ್ಬ ಫ್ರೆಂಡ್ಸ್ ಬಂದರು, ತಿರ್ಗಾ ಜಯಣ್ಣ, ಯಾವುದು ಗಾಂಧಿನಗರ ನಮ್ಮ ದೊಡ್ಡ ಪ್ರೊಡ್ಯೂಸರು ಮತ್ತು ಡಿಸ್ಟ್ರಿಬ್ಯೂಟ್ರು, ಅವ್ರು ಬಂದು ನಿಂತ್ಕೊಂಡ್ರು ಅವತ್ತಿಗೆ. ಅವ್ರು ಕೊಡಿಸ್ದಂಥ ಒಂದು ಸ್ಯಾಟಲೈಟ್ ಅಮೌಂಟು, ಅವ್ರು ಕೊಡಿಸ್ದಂಥ ಮತ್ತು ನಾಗಶೇಖರ್ ಕೊಡಿಸ್ದಂಥ 1 ಕೋಟಿ ದುಡ್ಡು, ಮತ್ತು ನಮ್ಮ ಮಂಡ್ಯ ಫ್ರೆಂಡ್ ಕೊಡಿಸ್ದಂಥ ದುಡ್ಡು, ಇದೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಸಿನಿಮಾ ಆಗಿದ್ದು. ಅದ್ರ ಜೊತೆಗೆ ನಮ್ಮಮ್ಮನೂ ಒಂದು ದಿನ ಒಂದಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ ಈ ಸಿನಿಮಾಗೆ ಅಂತ. ತಾಳಿ ಕೊಟ್ಟು ಮಾಡಿದ್ರು ಅಂತ ಹೇಳಿದ್ರೆ ನೀವು. ಹೌದೌದು, ಅಂದರೆ ಅದನ್ನು ಅಂದರೆ ಅವತ್ತೇನಾಗೋಯಿತು ಅಂತಂದ್ರೆ ನಾವೆಲ್ಲ ಶೂಟ್ ಮಾಡ್ತಾ ಇದ್ವಿ, ಶೂಟ್ ಮಾಡಿದಾಗ ನಮ್ಮ ಹತ್ರ ಒಂದು ಸಮ್ ಆಫ್ ಅಮೌಂಟ್ ಇದೆ, ಅದು ಪ್ರಾಪರ್ಟೀಸ್ ಅದಕ್ಕೆ ಇದಕ್ಕೆಲ್ಲ ಹೊರಟೋಯ್ತು. ಅಲ್ಲೇನಾಗೋಯ್ತು, ಡೋರ್ ಕ್ಲೋಸ್ ಮಾಡಿದ್ರು, ದುಡ್ಡು ಕೊಟ್ಟೆ ಹೊರಗಡೆ ಹೋಗ್ಬೇಕು ಅಂತ. ಅವಾಗ ನನಗೆ ಯಾರೂ ಗೊತ್ತಿಲ್ಲ, ನನ್ನದು 2ನೇ ಸಿನಿಮಾ ಅದು. ಅವಾಗ ಅಮ್ಮನ ಕಾಲ್ ಮಾಡಿದೆ, ಅಮ್ಮ 19,000 ರೂಪಾಯಿ ಶಾರ್ಟೇಜ್ ಇದೆ, ಆ್ಯಕ್ಚುಲಿ 25,000 ಅಲ್ಲಿಗೆ ಒಂದು 6,000 ದುಡ್ಡಿತ್ತು, 19,000 ಶಾರ್ಟೇಜ್ ಇದೆ ಅಂತಂದಾಗ ನಮ್ಮಮ್ಮ ಆಯಿತು ಇರಪ್ಪ ಅಂತಂದ್ಬಿಟ್ಟು ದುಡ್ಡು ಕೊಟ್ಟು ಕಳಿಸಿದ್ರು. ಅದಾದ್ಮೇಲೆ ಗೊತ್ತಾಗಿದ್ದು ಯಾಕೆಂತಂದ್ರೆ ಅವಾಗ ತಾನೇ ನಾವು ಬೆಂಗಳೂರಿಗೆ ಬಂದಿದ್ವಿ, ಕರೆಕ್ಟ್, ಎಲ್ಲಿ ಊರಿಂದ. ಆಮೇಲೆ ಅಮ್ಮ ಹೇಳಿದ್ರು, ಆ ಚೈನ್ ಇತ್ತಲ್ಲ ಅದನ್ನು ಇಟ್ಕೊಟ್ಟಿದ್ದೀನಿ, ಬಿಡಿಸ್ಕೊಳ್ಳೋಣ ಬಿಡಪ್ಪ ಅಂತಂದ್ಬಿಟ್ಟು. ಅವಾಗ ಅಂದರೆ ಒಂದು ಅವತ್ತಿನ ದಿನಕ್ಕೆ ಅದು ತುಂಬ ಎಮೋಷನಲ್ ಪಾಯಿಂಟು, ನಮ್ಮಮ್ಮ ನನಗೆ ಆ ಸರನ ಇಟ್ಟು ನನಗೆ ದುಡ್ಡು ಕೊಟ್ಟಿದ್ರು ಅಂತ. ಅಂದರೆ ಇಷ್ಟು ಎಲ್ಲ ಸೇರಿ ಅದ್ದೂರಿ ಆಗಿದ್ದು. ಅವತ್ತಿಗೆ ಯಾರೂ ಬೇರೆಯವ್ರು ಯಾರೂ ಬಂದಿಲ್ಲ ಸರ್ ಅಲ್ವಾ, ಯಾರೂ ಬಂದಿಲ್ಲ. ನನ್ನ ಸ್ನೇಹಿತರು ನಿಂತ್ಕೊಂಡಿದ್ದಕ್ಕೇನೆ ಅದ್ದೂರಿ ಸಿನಿಮಾ ಆಗಿದ್ದು, ಇನ್ಯಾರಿಂದನೂ ಆಗಿಲ್ಲ.